ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ರು? ಇವತ್ತು ನಿಮ್ ಜೊತೆ ನಾನ್ ಶೇರ್ ಮಾಡ್ತಾ ಇರೋದು ಮೂರು ರೀತಿಯ ಬ್ರೌನ್ ರೈಸ್ ರೆಸಿಪಿನ. ಇದು ತೂಕವನ್ನ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುವಂಥದ್ದು. ಅಂದ್ರೆ ಈ ಒಂದು ಬ್ರೌನ್ ರೈಸ್ ನಲ್ಲಿ 75% ವೆಜಿಟೇಬಲ್ ಆಗಿನೆ, 25% ಬ್ರೌನ್ ರೈಸ್ ಹಾಕಿರುವಂತಹ ರೆಸಿಪಿ. ಓಕೆ, ಅದನ್ನ ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಫಸ್ಟ್ ನೋಡೋರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಹಾಗೆ ಆಗಿ ಹತ್ರದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಇದೇ ತರ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಓಕೆ, ಇನ್ನು ನಮಗೆ ವಿಡಿಯೋಗೆ ಹೋಗೋಣ, ಬನ್ನಿ. ಓಕೆ, ಕ್ಯಾಬೇಜ್ ಬ್ರೌನ್ ರೈಸ್ ಅನ್ನ ಪ್ರಿಪೇರ್ ಮಾಡೋಣ. ಫಸ್ಟ್ ನಾವಿಲ್ಲಿ 1 tablespoon ಆಲಿವ್ ಆಯಿಲ್ ಅನ್ನ ತಗೊಳ್ತಾ ಇದ್ದೀನಿ. ಆಮೇಲೆ 1 cup ಮಾಡಿದಂತಹ ನೀರುಳ್ಳಿಯನ್ನ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡಿ ಕೊಡೋಣ. ಇನ್ನು ನಮಗೆ ಇದಕ್ಕೆ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಕೊಡೋಣ, ಕ್ರಷ್ ಮಾಡಿಟ್ಟಂಥದ್ದು. ನಂತರ ಇದಕ್ಕೆ ಒಂದು 150 gramನಷ್ಟು ಕ್ಯಾಬೇಜನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. 7-9ರಷ್ಟು ನಾನಿಲ್ಲಿ ಬೀನ್ಸನ್ನು ಕೂಡ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಮತ್ತು ಆ್ಯಶ್ ಕಡ್ ಅಂದರೆ ಕುಂಬಳಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ. ಓಕೆ, ನಂತರ ಇದಕ್ಕೆ 1/2 tablespoonನಷ್ಟು ಟರ್ಮೆರಿಕ್ ಪೌಡರನ್ನು ಹಾಕಿ ಕೊಡ್ತಾ ಇದ್ದೀನಿ, ಹಳದಿ ಹುಡಿಯನ್ನು. ಇನ್ನು ಖಾರಕ್ಕೆ ತಕ್ಕಷ್ಟು ಸ್ವಲ್ಪ ಪೆಪ್ಪರನ್ನು ಕೂಡ ಹಾಕಿ ಕೊಡ್ತಾ ಇದ್ದೀನಿ. ಕಾಯಿ ಮೆಣಸನ್ನು ಕೂಡ ಆ್ಯಡ್ ಮಾಡ್ಬೋದು. ಓಕೆ, ನಂತರ ಇದಕ್ಕೆ ರಾತ್ರಿ ನೀರಲ್ಲಿ ಹಾಕಿಟ್ಟಂತಹ ಬಟಾಣಿಯನ್ನು ಕೂಡ ಸ್ವಲ್ಪ ಹಾಕಿ ಕೊಡ್ತಾ ಇದ್ದೀನಿ. ಇನ್ನು ಇದಕ್ಕೆ 1.5 glass ನೀರನ್ನು ಹಾಕಿ ಕುದಿಸಿ ತೆಗೆಯೋಣ. ಇನ್ನು ಒಂದು ಸೈಡ್ನಲ್ಲಿ ನಾನಿಲ್ಲಿ ಬ್ರೌನ್ ರೈಸನ್ನು ತಗೊಂಡಿದ್ದೀನಿ. ಬ್ರೌನ್ ರೈಸ್ಗೆ ನಾನಿಲ್ಲಿ ಬ್ರೌನ್ ರೈಸನ್ನು ಮನ್ನ ಹೆಲ್ತ್ ಮಿಕ್ಸ್ನವರದ್ದು ಯೂಸ್ ಮಾಡೋದು. ಇದು ಸ್ವಲ್ಪ ಬೇಯೋದು ಲೇಟು, ಒಂದೊಂದು ಪ್ರಾಡಕ್ಟ್ ಡಿಪೆಂಡ್ ಇರುತ್ತೆ. ಓಕೆ, ಈ ಮನ್ನ ಹೆಲ್ತ್ ಮಿಕ್ಸ್ ಸ್ವಲ್ಪ ಬೇಯೋದು ಲೇಟು. ನಾನಿಲ್ಲಿ 100 gramನಷ್ಟು ಬ್ರೌನ್ ರೈಸನ್ನು ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ಓಕೆ, ಇನ್ನು ನಮಗೆ ಇದನ್ನು 7-8 whistle ತನಕ ಬರುವ ತನಕ ಬೇಯಿಸಿ ತೆಗಿಬೇಕು. ಓಕೆ, ಕ್ಯಾಬೇಜ್ ಮತ್ತು ಬ್ರೌನ್ ರೈಸ್ ನಮ್ಮ ತೂಕವನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಓಕೆ, ಇವಾಗ ನಮ್ಮ ಬ್ರೌನ್ ರೈಸ್ ಕ್ಯಾಬೇಜ್ ರೆಸಿಪಿ ರೆಡಿ ಆಗಿದೆ. ಇದು ನಾವು ಎಂಜಾಯ್ ಮಾಡಿಕೊಂಡು ತಿನ್ಬೋದು. ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬಾ ಟೇಸ್ಟಿ ಆಗುವಂತಹ ಕ್ಯಾಬೇಜ್ ವಿತ್ ಬ್ರೌನ್ ರೈಸ್ ರೆಸಿಪಿ. ಓಕೆ, ಇನ್ನು ಹೆಸರು ಬೇಳೆ ಕಾಳನ್ನ ಯೂಸ್ ಮಾಡಿಕೊಂಡು ನಾವು ಬ್ರೌನ್ ರೈಸ್ ಅನ್ನ ಪ್ರಿಪೇರ್ ಮಾಡೋಣ. ನಾನಿಲ್ಲಿ 1 tablespoonನಷ್ಟು ಕೋಕೋನೆಟ್ ಆಯಿಲ್ ಅನ್ನ ತಗೊಂಡಿದ್ದೀನಿ, ತೆಂಗಿನ ಎಣ್ಣೆಯನ್ನ. ಇದಕ್ಕೆ 1/2 tablespoonನಷ್ಟು ಮಸ್ಟರ್ಡ್ ಸೀಸ್ ಅಂದ್ರೆ ಸಾಸಿವೆಯನ್ನು ಕೂಡ ಹಾಕಿ ಕೊಡ್ತಾ ಇದ್ದೀನಿ. ಆಮೇಲೆ 4ರಷ್ಟು ಮೆಣಸನ್ನು ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕಾಶ್ಮೀರಿ ಮೆಣಸನ್ನ ಯೂಸ್ ಮಾಡ್ತಾ ಇರೋದು. ಓಕೆ, ಇನ್ನು ಇದಕ್ಕೆ ಕಟ್ ಮಾಡಿಟ್ಟಂತಹ 1 ನೀರುಳ್ಳಿಯನ್ನು ಕೂಡ ಹಾಕಿ ಕೊಡೋಣ. ಇನ್ನು ಇದನ್ನ ನಾವು ಸ್ವಲ್ಪ ಫ್ರೈ ಮಾಡಿ ತೆಗೆಯೋಣ. ಇನ್ನು ನಾವು ಇದಕ್ಕೆ ಹಿಮಾಲಯ ಪಿಂಕ್ ಸಾಲ್ಟ್ ಅನ್ನ ಹಾಕಿ ಕೊಡೋಣ. ಹಿಮಾಲಯ ಪಿಂಕ್ ಸಾಲ್ಟ್ ಅನ್ನೇ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯೂಸ್ ಮಾಡಬೇಕು. ಓಕೆ, ಆಮೇಲೆ ಹಿಮಾಲಯ ಪಿಂಕ್ ಸಾಲ್ಟ್ನಲ್ಲಿ 64 ರೀತಿಯ ಮಿನರಲ್ಸ್ ಅಡಗಿದೆ. ಓಕೆ, ಆನಂತರ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಕೊಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು 2 ಕಾಯಿಮೆಣಸನ್ನು ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಇನ್ನು ಇದಕ್ಕೆ 1 tomatoವನ್ನು ಕೂಡ ಕಟ್ ಮಾಡಿ ಹಾಕೋಣ. ನಂತರ ಇದಕ್ಕೆ 1 cupನಷ್ಟು ವಾಟರನ್ನು ಕೂಡ ನೀರನ್ನು ಕೂಡ ಆ್ಯಡ್ ಮಾಡೋಣ. ಇನ್ನು ಒಂದು ಸೈಡ್ನಲ್ಲಿ ನಾವು ಬ್ರೌನ್ ರೈಸನ್ನು 30 ನಿಮಿಷದ ಕಾಲ ನೀರಿನಲ್ಲಿ ನೆನೆಸಿಟ್ಟಿರಬೇಕು. ಓಕೆ, ನಂತರ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು 1 cup ಬೇರು ಬರಿಸಿದಂತಹ ಹೆಸರು ಬೇಳೆ ಕಾಳನ್ನು. ಬೇರು ಬರಿಸಿದಂತಹ ಹೆಸರು ಬೇಳೆ ಕಾಳಿಗಿಂತ ನಾವು ಬೇರು ಬರಿಸದ ಹೆಸರು ಬೇಳೆ ಕಾಳಿನಿಂದ ತುಂಬಾ ಟೇಸ್ಟ್ ಸಿಗುತ್ತೆ ಬ್ರೌನ್ ರೈಸ್ ರೆಸಿಪಿ. ನಿಮ್ಮ ಇಷ್ಟ, ಯಾವುದನ್ನ ಯೂಸ್ ಮಾಡ್ತೀರೋ ಅದನ್ನ ಯೂಸ್ ಮಾಡಿ. ಓಕೆ, ಓಕೆ, ಇನ್ನು ಇದನ್ನ ನಮಗೆ ಕುದಿಸಿ ತೆಗೆಯೋಣ. ಇನ್ನು ನಾನು ಇಲ್ಲಿ ಒಂದ್ ಸೈಡಲ್ಲಿ 30 ನಿಮಿಷದ ತನಕ ಬ್ರೌನ್ ರೈಸ್ ಅನ್ನ ನೀರಿನಲ್ಲಿ ಇಟ್ಟಿದ್ದೆ, ಅದನ್ನೇ ಇವಾಗ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕೇವಲ 50 gramನಷ್ಟು ಮಾತ್ರ ಬ್ರೌನ್ ರೈಸನ್ನು ಯೂಸ್ ಮಾಡ್ತಾ ಇರೋದು, ಹಾಕಿ ಕೊಡ್ತಾ ಇದ್ದೀನಿ 50 gramನಷ್ಟು ಮಾತ್ರ. ಇನ್ನು ನಮಗೆ 1 tablespoonನಷ್ಟು ಪೆಪ್ಪರನ್ನು ಹಾಕಿ ಕೊಡೋಣ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಕುಕ್ಕರಲ್ಲಿ 3 whistle ಬರುವ ತನಕ, 3 ಇಲ್ಲಾಂದರೆ 2 whistle ಬರುವ ತನಕ ಇದನ್ನು
ಬೇಯಿಸಿ ತೆಗೆಯೋಣ. ಓಕೆ, ಇವಾಗ ನಮ್ಮ ಬ್ರೌನ್ ರೈಸ್ ರೆಸಿಪಿ ರೆಡಿ ಆಗಿಬಿಟ್ಟಿದೆ. ಇನ್ನು ನಮಗೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ. ತುಂಬಾ ಟೇಸ್ಟಿ ಆಗುತ್ತೆ. ಆದರೆ ಈ ಬೇರು ಬರಿಸಿದಂತಹ ಹೆಸರುಬೇಳೆ ರೆಸಿಪಿಗಿಂತ ನಮಗೆ ಬೇರು ಬರದಂತಹ ಹೆಸರುಬೇಳೆ ಕಾಳನ್ನ ಯೂಸ್ ಮಾಡಿಕೊಂಡು ಮಾಡಿದರೆ ತುಂಬಾ ಟೇಸ್ಟಿ ಆಗುತ್ತೆ. ಹಾಗೆ ನಮ್ಮ ಮಕ್ಕಳು ಕೂಡ, ಸಣ್ಣ ಮಕ್ಕಳು ಕೂಡ ಈ ಒಂದು ರೆಸಿಪಿನ ಇಷ್ಟಪಡ್ತಾರೆ. ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಒಂದೊತ್ತಿನ ಊಟವನ್ನಾಗಿ ಈ ಒಂದು ಬ್ರೌನ್ ರೈಸ್ ರೆಸಿಪಿನ ತೆಗೆಯೋದ್ರಿಂದ ನಮ್ಮ ತೂಕವನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಾವಿಲ್ಲಿ ಕುಕುಂಬರನ್ನು ಕೂಡ ಆ್ಯಡ್ ಮಾಡಿ ಕೊಡುವಂಥದ್ದು. ಓಕೆ, ಇನ್ನು ನಮಗೆ ಮೂರನೇ ರೆಸಿಪಿನ ನೋಡೋಣ, ಬನ್ನಿ. ಮೂರನೇ ರೆಸಿಪಿ ಎಲ್ಲರೂ ಕೂಡ ಇಷ್ಟಪಡುವಂತಹ ಒಂದು ರೆಸಿಪಿ, ವೆಜಿಟೇರಿಯನ್ಸ್ ಕೂಡ ಇಷ್ಟಪಡುವಂಥದ್ದು. ಹಾಗೆಯೇ ಇದು ತೂಕವನ್ನು ಕಡಿಮೆ ಮಾಡೋಕ್ಕೆ ಬೇಗನೆ ಹೆಲ್ಪ್ ಮಾಡುವಂಥ ಕೂಡ ರೆಸಿಪಿ ಇದು. ಒಮ್ಮೆ ತಿಂದರು ಮತ್ತೆ ತಿಂತಾ ಇರಬೇಕು ಅನ್ನೋ ಒಂದು ಟೇಸ್ಟ್. ಓಕೆ, ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇಮ್ ಅಳತೆಯಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿಮೆಣಸನ್ನು ಹಾಕಿ ನಾವು ಪೇಸ್ಟ್ ಮಾಡಿ ತೆಗೆಯುವಂಥದ್ದು. ಓಕೆ, ಆಮೇಲೆ ನೆಕ್ಸ್ಟ್ ನಾವಿಲ್ಲಿ ಒಂದು ಕುಕ್ಕರನ್ನು ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ 3 ಟೇಬಲ್ಸ್ಪೂನ್ ಅಷ್ಟು ಬಟ್ರನ್ನ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ನಂತರ ಇದಕ್ಕೆ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕಿ ಕೊಡ್ತಾ ಇದ್ದೀನಿ. ಓಕೆ, ಇನ್ನು ಇದನ್ನು ಸ್ವಲ್ಪ ನಮಗೆ ಈ ಒಂದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ತೆಗೆಯೋಣ. ನಂತರ ಇದಕ್ಕೆ ಒಂದು ನೀರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕಿ ಕೊಡ್ತಾ ಇದ್ದೀನಿ, ಸ್ವಲ್ಪ ಫ್ರೈ ಮಾಡಿ ತೆಗೆಯೋಣ. ಇನ್ನು ಇದಕ್ಕೆ ನಾವು ಒಂದು 1/4 ಟೇಬಲ್ಸ್ಪೂನ್ನಷ್ಟು ದೊಡ್ಡ ಜೀರಿಗೆಯನ್ನು ಆ್ಯಡ್ ಮಾಡಿ ಕೊಡೋಣ. ಓಕೆ, ಆಮೇಲೆ ನಮಗೆ ಸ್ವಲ್ಪ ಇದನ್ನು ಫ್ರೈ ಮಾಡಿ ತೆಗೆಯೋಣ. ಇನ್ನು ನಾವು ಕೊತ್ತಂಬರಿ ಮತ್ತು ಪುದೀನ ಎಲೆಯ ಪೇಸ್ಟನ್ನು ಆ್ಯಡ್ ಮಾಡಿ ಕೊಡೋಣ. ಓಕೆ, ನಮಗೆ ಇದನ್ನು ಒಂದು 2 ಮಿನಿಟ್ಸ್ ತನಕ ಈ ಥರ ಫ್ರೈ ಮಾಡಿ ತೆಗೆಯೋಣ. ಇದ್ರ ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಒಂದೊಳ್ಳೆ ಸ್ಮೆಲ್ ಸಿಗೋಕ್ಕೋಸ್ಕರ. ಓಕೆ, ಇನ್ನು ನಾನಿಲ್ಲಿ ಹಿಮಾಲಯ ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ, ಹಿಮಾಲಯ ಪಿಂಕ್ ಸಾಲ್ಟ್ ಅಂದರೆ ಬ್ಲ್ಯಾಕ್ ಸಾಲ್ಟು ಕೂಡ ಹೇಳ್ತಾರೆ, ಅದನ್ನು ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಟೊಮ್ಯಾಟೋವನ್ನು ಕೂಡ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ನಾನಿಲ್ಲಿ 75 ಗ್ರಾಮ್ನಷ್ಟು ಬಟಾಣಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. 7-8 ಗಂಟೆ ತನಕ ನೀರಲ್ಲಿ ನೆನೆಸಿಟ್ಟಂತಹ ಬಟಾಣಿಯನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ನಾನಿಲ್ಲಿ ಲವಂಗ ಮತ್ತು ದಾಲ್ಚಿನಿಯನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಇದು ಆಪ್ಷನಲ್ಲಿ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನ್ನ ಟೇಸ್ಟ್ಗೋಸ್ಕರ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ನಾನಿಲ್ಲಿ 250 ಗ್ರಾಮ್ನಷ್ಟು ಮಶ್ರೂಮನ್ನು ತಗೊಂಡಿದ್ದೀನಿ. ಮಶ್ರೂಮನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಟ್ಟಂತಹ ಮಶ್ರೂಮನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಇನ್ನು ನಮಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ. ಇದಕ್ಕೆ ವಾಟ್ರನ್ನು ಆ್ಯಡ್ ಮಾಡಿ ಕೊಡೋಣ. ಓಕೆ, ನಾನಿಲ್ಲಿ 1.5 ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಳದಿ ಹುಡಿಯನ್ನು ಕೂಡ, ಟರ್ಮೆರಿಕ್ ಪೌಡರನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನು ನಮಗೆ ನೀರು ಕುದಿದ ನಂತರ 75 ಗ್ರಾಮ್ನಷ್ಟು ಬ್ರೌನ್ ರೈಸನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ. ಇನ್ನು ನಮಗೆ ಇದನ್ನು 7-8 ವಿಸಿಲ್ ಬರುವ ತನಕ ಇದನ್ನು ಬೇಯಿಸಿ ತೆಗೆಯೋಣ. ಓಕೆ, ಇವಾಗ 7-8 ವಿಸಿಲ್ ಆಗಿದೆ. ನಮ್ಮ ಬ್ರೌನ್ ರೈಸ್ ರೆಸಿಪಿ ರೆಡಿ ಆಗಿದೆ. ಇನ್ನು ನಮಗೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ. ಇದು ನಿಜವಾಗ್ಲೂ ಎಲ್ಲರೂ ಇಷ್ಟಪಡ್ತೀರಾ. ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಟೇಸ್ಟ್ ಆಗಿ ನೀವು ತಿಂತೀರಾ, ಪಲಾವ್ ತಿಂದಂಥ ಒಂದು ಟೇಸ್ಟ್ ಇರುತ್ತೆ ಈ ಒಂದು ಬ್ರೌನ್ ರೈಸ್ನಲ್ಲಿ. ಓಕೆ, ಇವಾಗ ನೋಡಿದ್ರಲ್ಲ 3 ರೀತಿಯ ಬ್ರೌನ್ ರೈಸ್. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋಕ್ಕೆ ಮರೆಯದಿರಿ, ಲೈಕ್ ಮಾಡಿ. ಹಾಗೆಯೇ ನಿಮಗೆ ಯಾರಿಗಾದರೂ ಫ್ರೆಂಡ್ಸ್ ಇದ್ದರೆ ಅವರಿಗೂ ಶೇರ್ ಮಾಡಿಕೊಂಡು ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡೋಕ್ಕೆ ಮರೆಯದಿರಿ. ಓಕೆ, Thank you for watching friends. Bye bye. See you. Take care.